ನಮಸ್ಕಾರ ಸ್ನೇಹಿತರೆ, ಕ್ರೈಮ್ ಫೈಲ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ. ಗೋವಾದಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿರುವ ಹರಿಯಾಣದ ಬಿಜೆಪಿ ನಾಯಕಿ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಸೋನಾಲಿ ಪೋಗಟ್ ಸಾವಿನ ಪ್ರಕರಣದ ತನಿಖೆಯನ್ನು ಕೇಂದ್ರ ಗೃಹ ಸಚಿವಾಲಯ ಸೋಮವಾರ ಸಿಬಿಐ ತನಿಖೆಗೆ ಒಪ್ಪಿಸಿದೆ. ಈ ಮೂಲಕ ಸೋನಾಲಿ ಪೋಗಟ್ ಸಾವಿನ ಕುರಿತು ಇರುವಂತಹ ಎಲ್ಲಾ ಅನುಮಾನಗಳಿಗೂ ಶೀಘ್ರದಲ್ಲೇ ಬ್ರೇಕ್ ಬೀಳಲಿದೆ. ಸೋನಾಲಿ ಪೋಗಟ್ ಗೋವಾದಲ್ಲಿ ಆಗಸ್ಟ್ 22 ರಂದು ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಎನ್ನುವ ಸುದ್ದಿ ಹಬ್ಬಿತ್ತು. ಆದರೆ ಇದು ಸಹಜ ಸಾವು ಅಲ್ಲ, ಕೊಲೆ ಎಂದು ಸೋನಾಲಿ ಕುಟುಂಬಸ್ಥರು ಆರೋಪಿಸಿದರು. ಸೋನಾಲಿ ಆಪ್ತರಾಗಿದ್ದ ಸುಧೀರ್ ಸಾಂಗ್ವಾನ್ ಮತ್ತು ಸುಖವಿಂದರ್ ಸಿಂಗ್ ವಿರುದ್ಧ ಕೊಲೆ ಆರೋಪವನ್ನ ಕುಟುಂಬಸ್ಥರು ಮಾಡಿದ್ರು. ಇನ್ನು ಮರಣೋತ್ತರ ಪರೀಕ್ಷೆಯಲ್ಲೂ ಸೋನಾಲಿ ದೇಹದ ಮೇಲೆ ಗಾಯಗಳಾಗಿರುವುದು ಗೊತ್ತಾಗಿದೆ. ಅಲ್ಲದೆ ಮಧ್ಯದಲ್ಲಿ ವಿಷಪೂರಿತ ಕೆಮಿಕಲ್ ಮಿಕ್ಸ್ ಮಾಡಿರುವುದು ರಿವೀಲ್ ಆಗಿದೆ. ಅದೇನೇ ಇದ್ರು ಸೋನಾಲಿ ಪೋಗಟ್ನದ್ದು ಹೃದಯಾಘಾತದಿಂದ ಸಂಭವಿಸಿದ ಸಾವಲ್ಲ, ಬದಲಾಗಿ ಕೊಲೆ ಎನ್ನುವುದಕ್ಕೆ ಇನ್ನಷ್ಟು ಪುರಾವೆಗಳು ಸಿಕ್ಕಿವೆ. ಪುರಾವೆ ಒಂದು, ಸಿಸಿಟಿವಿ. ಸಿನಿಮಾದ ಶೂಟ್ ಇದೆ ಎಂದು ಗೋವಾಕ್ಕೆ ತೆರಳಿದ್ದ ಸೋನಾಲಿ ಪೋಗಟ್, ಸುಧೀರ್ ಸಾಂಗ್ವಾನ್ ಮತ್ತು ಸುಖವಿಂದರ್ ಸಿಂಗ್ ಅಲ್ಲಿನ ಕ್ಲಬ್ ಒಂದರಲ್ಲಿ ಪಾರ್ಟಿ ಮಾಡಿದ್ರು. ಆದರೆ ಈ ಪಾರ್ಟಿಯ ಸಿಸಿಟಿವಿ ಫುಟೇಜ್ ದೊರಕಿದ್ದು, ಇದರಲ್ಲಿ ಸೋನಾಲಿಗೆ ಆಕೆಯ ಆಪ್ತ ಬಲವಂತವಾಗಿ ಮದ್ಯ ಕುಡಿಸಿರುವುದು ಕಂಡುಬಂದಿದೆ. ಇನ್ನು ಇನ್ನೊಂದು ವಿಡಿಯೋದಲ್ಲಿ ಮದ್ಯದ ಅಮಲಿನಲ್ಲಿದ್ದ ಸೋನಾಲಿಯನ್ನ ಆಕೆಯ ಆಪ್ತರು ಕರೆದುಕೊಂಡು ಹೋಗುವುದು ಕೂಡ ಸಿಸಿಟಿವಿಯಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಪುರಾವೆ ಎರಡು, ಸತ್ಯ ಬಿಚ್ಚಿಟ್ಟ ಆಪ್ತರು. ಸಿಸಿಟಿವಿಯನ್ನು ಮುಂದಿಟ್ಟುಕೊಂಡು ವಿಚಾರಣೆ ನಡೆಸಿದ ಪೊಲೀಸರ ಮುಂದೆ ಕೆಲವೊಂದು ಅಂಶಗಳನ್ನ ಆಕೆಯ ಆಪ್ತರಾದ ಸುಧೀರ್ ಸಾಂಗ್ವಾನ್ ಮತ್ತು ಸುಖಿಂದರ್ ಸಿಂಗ್ ಬಿಚ್ಚಿಟ್ಟಿದ್ದಾರೆ. ವಿಷಪೂರಿತ ಕೆಮಿಕಲ್ ಅನ್ನ ಮಿಕ್ಸ್ ಮಾಡಿದ ಮದ್ಯವನ್ನ ಸೋನಾಲಿ ಪೋಗಟ್ಗೆ ಕುಡಿಸಿದ್ದೆವು ಎಂದು ಇಬ್ಬರು ಸತ್ಯ ಬಾಯ್ಬಿಟ್ಟಿದ್ದಾರೆ. ಹೀಗಾಗಿ ಇವರನ್ನ ಅರೆಸ್ಟ್ ಮಾಡಿರುವ ಪೊಲೀಸರು ನ್ಯಾಯಾಂಗ ಬಂಧನದಲ್ಲಿಟ್ಟಿದ್ದಾರೆ. ಪುರಾವೆ ಮೂರು, ಕಳ್ಳತನದ ಹಿಂದೆ ಆಪ್ತರು. 2021 ಸೋನಾಲಿ ಪೋಗಟ್ ಮನೆಯಲ್ಲಿ ಕಳ್ಳತನ ನಡೆದಿತ್ತು. ಮನೆಯಲ್ಲಿದ್ದ ಚಿನ್ನ, ರಿವಾಲ್ವರ್ ಮತ್ತು 10 ಲಕ್ಷ ಹಣವನ್ನ ದೋಚಿಕೊಂಡು ಕಳ್ಳರು ಹೋಗಿದ್ರು. ಈ ಕಳ್ಳತನದ ಹಿಂದೆ ಸುಧೀರ್ ಮತ್ತು ಸುಖವಿಂದರ್ ಕೈವಾಡವಿತ್ತು ಎಂದು ಸೋನಾಲಿ ಸೋದರ ಸಂಬಂಧಿ ಹೇಳಿದ್ದಾರೆ. ಆಪ್ತರ ಕೈವಾಡವಿದ್ದರಿಂದ ಈ ಕೇಸು ವಾಪಸ್ ತೆಗೆದುಕೊಳ್ಳಲಾಗಿತ್ತು ಎಂದು ಸೋದರ ಸಂಬಂಧಿ ಆರೋಪಿಸಿದ್ದಾರೆ. ಅದೇನೇ ಇದ್ರು ಸೋನಾಲಿ ಕೊಲೆ ನಡೆದಿದ್ದು ಆಸ್ತಿ ಮತ್ತು ಹಣಕ್ಕಾಗಿ ಎನ್ನುವುದು ಇದೀಗ ಸ್ಪಷ್ಟವಾಗಿದೆ. ಕೊಲೆಯ ಹಿಂದೆ ಸುಧೀರ್ ಮತ್ತು ಸುಖವಿಂದರ್ ಮಾತ್ರ ಇದ್ರ ಅಥವಾ ಕಾಣದ ಕೈಗಳು ಇದರ ಹಿಂದೆ ಕೆಲಸ ಮಾಡಿದ್ಯಾ ಅನ್ನುವುದು ಸಿಬಿಐ ತನಿಖೆಯಲ್ಲಿ ಹೊರಬರಬೇಕಿದೆ. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.